ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾಂಸಾಹಾರ ಸೇವನೆ ಮಾಡ್ಕೊಂಡು ಹೋಗೋ ಧೈರ್ಯ ಮಾಡ್ತೀರಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ನಾನೇನ್ ಮಾಡ್ತೀನಿ ಅಂತ ಈ ವಿಡಿಯೋ ನೋಡಿ. ನಮ್ಮೂರಿನಿಂದ ನಿಮ್ಮೂರಿಗೆ ಬಂದಾಗ ಸಮುದ್ರದಲ್ಲಿ ಆಟ ಆಡಕ್ಕೆ ಮತ್ತೆ ನಿಮ್ಮೂರಿನ ಮೀನು ತಿನ್ನಕ್ ಮಾತ್ರ ಬರಲ್ಲ, ನಮ್ಮ ರಾಜ್ಯದ ಬೆಟ್ಟದ ಮೇಲೆ ಇರುವ ಜನಗಳು ಸಮುದ್ರದ ತಟಕ್ ಬಂದ್ರೆ ಮೊದಲು ಮಾಡೋ ಕೆಲಸ ಕರಾವಳಿಯ ಪುಣ್ಯಕ್ಷೇತ್ರಗಳನ್ನ ದರ್ಶನ ತಗೊಳ್ಳೋದು. ಆರ್ವೇ ನೀನು ಮೈಸೂರಿಂದ ಕರಾವಳಿ ಸೈಡ್ ಹೋಯ್ತು ಅಂದ್ರೆ ಬರೀ ಮೀನು 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 ಅಂತ ಹುಡುಕ್ತಾ ಇರ್ತೀಯ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿರ್ತೀರ. ನಾನು ಹಾಕೋ ವಿಡಿಯೋಗಳು ಹಂಗೆ ಇರುತ್ತೆ, ಆದ್ರೆ ಒಳಗಿನ ವಿಷಯನೇ ಬೇರೆ ಇರುತ್ತೆ. ಕರಾವಳಿ ಸೈಡ್ ಬಂತು ಅಂದ್ರೆ ಹೆಚ್ಚು ಮಾಂಸಾಹಾರನೇ ಸೇವನೆ ಮಾಡ್ತೀವಿ, ಪುಣ್ಯಕ್ಷೇತ್ರ ದರ್ಶನ ಮತ್ತೆ ನಮ್ಮ ಆಹಾರ ಯಾವತ್ತೂ ಮಿಕ್ಸ್ ಮಾಡಕ್ ಬಿಡಲ್ಲ. ಹಾಗಾಗಿ ಕರಾವಳಿ ಸೈಡ್ ಬಂತು ಅಂದ್ರೆ ದೇವಸ್ಥಾನಗಳನ್ನ ವಿಸಿಟ್ ಮಾಡಕ್ಕೆ ಅಂತಾನೆ ಒಂದಿನ ಬಿಟ್ಬಿಡ್ತೀವಿ. ದೇವಸ್ಥಾನಗಳ ಸಂಭ್ರಮ ಭಕ್ತಿ ಎಲ್ಲ ಮುಗಿದ್ಮೇಲೆ ಆಮೇಲೆ ನಮ್ಮ ಸಂಭವಗಳೆಲ್ಲ ಶುರುವಾಗುತ್ತೆ. ಕರಾವಳಿ ಸೈಡ್ ಎಲ್ಲ ಬಂದಾಗ ನಾವು ಏನೇನೆಲ್ಲ ಮಾಡ್ತೀವಿ ಅಂತ ನೀವು ಆಲ್ರೆಡಿ ನೋಡಿದ್ರ. ಕರಾವಳಿ ಸೈಡ್ ಪ್ರವಾಸಕ್ಕೆ ಬಂದಾಗ ಯಾವ ಯಾವ ಪುಣ್ಯಕ್ಷೇತ್ರಗಳನ್ನ ದೇವಸ್ಥಾನಗಳನ್ನ ನೋಡಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ದೇವರು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ. ದೇವರು ನಿಮ್ಮ ಜೀವನದಲ್ಲಿ ಏನಾಗಿರ್ತಾರೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಜೀವನದಲ್ಲಿ ಸ್ಫೂರ್ತಿ ಮತ್ತೆ ಶಕ್ತಿ. ಈ ದಿನದ ಮೊದಲ ಪುಣ್ಯಕ್ಷೇತ್ರದ ದರ್ಶನ ಬಂದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ತಾಯಿಯ ನೋಡುವ ಭಾಗ್ಯ ನಿಮ್ಗೆ ಆಲ್ರೆಡಿ ಸಿಕ್ಕಿದ್ಯಾ ನೋಡಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ನಿರಾಸೆ ಆಗ್ಬೋದು ನನ್ನ ಕಡೆಯಿಂದ ಈ ವಿಡಿಯೋ ನೋಡ್ತಾ ಇರೋರ್ಗೆಲ್ಲ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನನ ಹೊರಗಡೆಯಿಂದ ಮಾತ್ರ ನಾನು ತೋರಿಸ್ಬೋದು ನಿಮಗೆ. ಗರ್ಭಗುಡಿನ ತಾಯಿನ ವಿಡಿಯೋ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಛಾಯಾಚಿತ್ರದಲ್ಲೇ ದೇವಿನ ನೋಡ್ಕೊಂಬಿಡಿ. ನೀವೇನಾದ್ರೂ ಮೊದಲನೇ ಬಾರಿ ಕಟೀಲು ಪುಣ್ಯಕ್ಷೇತ್ರಕ್ಕೆ ಬಂದ್ರೆ ನಿಮ್ಗೊಂದು ಆಶ್ಚರ್ಯ ಕಾದಿರುತ್ತೆ. ಆ ಆಶ್ಚರ್ಯನೇ ಈ ಹೊಳೆ. ಹೊಳೆ ಮಧ್ಯದಲ್ಲಿ ದೇವಸ್ಥಾನ ಇದೆ, ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀರೆಲ್ಲ ಇತ್ತು ಅಂದ್ರೆ ಈ ತರ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಅನ್ನಪ್ರಸಾದ ಕೊಡ್ತಾವ್ರೆ ಅಂದ್ರೆ ಬಿಡೋದುಂಟೆ. ಮೊದಲು ದೇವ್ರ ದರ್ಶನ ಮುಗಿಸ್ಕೊಂಡ ತಕ್ಷಣ ಅನ್ನಪ್ರಸಾದ ವಿತರಣೆ ಜಾಗಕ್ಕೆ ಹೋಗ್ಬಿಡೋದಷ್ಟೇ. ನಾವ್ ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆ ತಿನ್ಲಿ, ಈ ತರ ಪುಣ್ಯಕ್ಷೇತ್ರದಲ್ಲಿ ಸಿಗುವ ಪ್ರಸಾದ ಮತ್ತೆ ಮನೇಲಿ ಸಿಗೋ ಊಟಕ್ಕಿಂತ ಇನ್ಯಾವುದು ಶ್ರೇಷ್ಠ ಇಲ್ಲ ಗುರು. ಒಂದ್ ಕಾಲದಲ್ಲಿ ನನ್ನ ಅರ ಹೊಟ್ಟೆಗೆ ವಾರಕ್ಕೆ ಒಂದ್ಸಲ ಎರಡ್ ಸಲ ಸಿಗುವ ದೇವಸ್ಥಾನದ ಪ್ರಸಾದನೇ ಎನರ್ಜಿ ಬೂಸ್ಟರ್. ದೇವ್ರ ಮೇಲೆ ನಂಬಿಕೆ ಇಟ್ಟಿರೋರು ಅನ್ನಪ್ರಸಾದ ಹೇಗಿತ್ತು ಅಂತ ವಿಮರ್ಶೆ ಮಾಡಲ್ಲ, ಈ ಪ್ರಸಾದ ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಸೇವನೆ ಮಾಡ್ಕೊಳ್ಳೋದಷ್ಟೇ. ಮೈಸೂರವನಿಗೆ ಆನೆ ಕಂಡ್ರೆ ನಿಂತು ನೋಡದೆ ಹೋಗಿರೋ ಇತಿಹಾಸ ಇಲ್ವೇ ಇಲ್ಲ. ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಮಹಾಲಕ್ಷ್ಮಿ ಆನೆ ನೋಡ್ತಾ ಇದ್ರ. ಈ ಜಾಗಕ್ಕೆ ಬಂದಾಗ ನನ್ನಂಗೆ ಸೆಲ್ಫಿ ತಗೊಂಡಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಮಹಾಲಕ್ಷ್ಮಿ ನೋಡಿದ್ಮೇಲೆ ಮಹಾಲಕ್ಷ್ಮಿ ಪಕ್ಕದಲ್ಲೇನೆ ಗೋಶಾಲೆನೂ ಇದೆ. ನಮ್ಮ ಮುಂದಿನ ಪುಣ್ಯಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ಟೆಂಪಲ್. ಮಂಗಳೂರು ಸಿಟಿ ಮಧ್ಯಾಹ್ನ ಇಷ್ಟು ವಿಶಾಲವಾದ ಜಾಗದಲ್ಲಿ ಗೋಕರ್ಣನಾಥ ಸನ್ನಿಧಿ. ಇಲ್ಲೂ ತುಂಬಾ ದೇವಸ್ಥಾನಗಳು ದೇವರುಗಳೆಲ್ಲ ಇದೆ, ನೋಡಕ್ ತುಂಬಾ ಅದ್ಭುತವಾಗಿರುತ್ತೆ. ಮಂಗಳೂರಿಗೆ ಬಂದ್ಮೇಲೆ ಮಂಗಳಾದೇವಿ ದರ್ಶನ ಪಡೀಲಿಲ್ಲ ಅಂದ್ರೆ ಹೆಂಗೆ ಹೇಳಿ. ನಾನು ಮಂಗಳಾದೇವಿ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳಿದೀನಿ. ಗರ್ಭಗುಡಿನ ತಾಯಿನ ನಿಮ್ಗೆ ತೋರ್ಸಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಮಂಗಳೂರು ಅಂತ ಹೆಸರು ಬರೋಕ್ಕೆ ಈ ಮಂಗಳಾದೇವಿನೇ ಕಾರಣ. ನೀವು ವಿಡಿಯೋದಲ್ಲಿ ನೋಡ್ತಿರೋ ಪುಣ್ಯಕ್ಷೇತ್ರದ ಹೆಸರನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲ ಭಕ್ತಿಯಿಂದ ಪೂಜಿಸೋ ದೇವರಿನ ಮೂಲಸ್ಥಾನ ಇದೆಯಂತೆ, ಅದು ಯಾವ್ದು ದೇವಸ್ಥಾನ ಅಂತ ಕಾಮೆಂಟ್ ಅಲ್ಲಿ ತಿಳಿಸ್ಬಿಡಿ. ಕರಾವಳಿಗೆ ಬಂದ್ರೆ ಬರೀ ಹೋಟೆಲ್ನೇ ಉಡ್ಕೊಂಡು ಹೋಗೋಣ. ಈ ವಿಡಿಯೋದಲ್ಲಿ ಮಂಗಳೂರಿನ ಕೆಲವು ಪುಣ್ಯಕ್ಷೇತ್ರಗಳನ್ನ ತೋರಿಸಿದ್ದೀನಿ. ಹೇಗಿತ್ತು ಪುಣ್ಯಕ್ಷೇತ್ರದ ದರ್ಶನ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.